ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಯಲ್ಲಿ ಈಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡುವಂತ ಸಮಯ ಈಗಾಗಲೇ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿದೆ ಮಾನ್ವಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ ಯಾರ ಪರವಾಗಿ ಜನಾಭಿಪ್ರಾಯ ವ್ಯಕ್ತ ಆಗಿದೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆದಂತ ಸಮೀಕ್ಷೆ ಇದು ಮಾನ್ವಿ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ವ್ಯಕ್ತವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಜೆಡಿಎಸ್ ಹಾಗೆ ಬಿಜೆಪಿ ಜಿದ್ದಾಜಿದ್ದಿಯಲ್ಲಿ ಇಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ ಇನ್ನು ಮಾನ್ವಿಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಅಭ್ಯರ್ಥಿ ನಡುವೆ ನೇರವಾದಂತ ಫೈಟ್ ಇರೋದನ್ನ ಗಮನಿಸಬಹುದು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ ಮಾಜಿ ಸಂಸದ ಬಿವಿ ನಾಯಕ ಅವರು ಹಾಗೆ ಜೆಡಿಎಸ್ ಪಕ್ಷದಿಂದ ಹಾಲಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ ಹಂಪಯ್ಯ ನಾಯಕ ಅವರು ಕಣದಲ್ಲಿದ್ದಾರೆ ಇನ್ನು ಮಾನ್ವಿ ಕ್ಷೇತ್ರದಿಂದ ಬಂದಿರುವಂತ ಒಟ್ಟು ಕರೆಗಳ ಸಂಖ್ಯೆ ನಗಮನಿಸೋದಾದ್ರೆ 9066 ಕರೆಗಳು ಬಂದಿದೆ ಇದರಲ್ಲಿ ಬಿಜೆಪಿ ಪರವಾಗಿ ದಾಖಲಾಗಿರುವಂತ ಮತಗಳನ್ನು ಗಮನಿಸೋದಾದ್ರೆ 4109 ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 3128 ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತ ಮತಗಳು 1756 ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವಂತ ಮತಗಳ ಸಂಖ್ಯೆ 73 ಜೆಡಿಎಸ್ ವಿರುದ್ಧ ಬಿಜೆಪಿ ಅಭ್ಯರ್ಥಿಗೆ 881 ಮತಗಳ ಭಾರಿ ಮುನ್ನಡೆಯನ್ನ ಇಲ್ಲಿ ಪಡೆದುಕೊಂಡಿದ್ದಾರೆ ಇನ್ನು ಪರ್ಸೆಂಟೇಜ್ ವೈಸ್ ಗಮನಿಸೋದಾದರೂ ಕೂಡ ಈ ಬಾರಿ ಮಾನ್ವಿ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ನೇರ ಪೈಪೋಟಿ ಇದೆ ಜಿದ್ದಾಜಿದ್ದಿನ ಸಮರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವಿ ನಾಯಕ್ ಅವರು ಗೆಲುವನ್ನ ಸಾಧಿಸಿದ್ದಾರೆ ಜೆಡಿಎಸ್ ಶಾಸಕ ರಾಜ ವೆಂಕಟಪ್ಪ ನಾಯಕಗೆ ಮತದಾರರು ಇಲ್ಲಿ ಶಾಕ್ ಅನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಬಿವಿ ನಾಯಕ್ ಅನ್ನು ಬೆಂಬಲಿಸಿದ್ದಾರೆ ಮಾನ್ವಿ ಕ್ಷೇತ್ರದ ಮತದಾರರು ಮಾಜಿ ಸಂಸದ ಬಿವಿ ನಾಯಕ್ ಇದೆ ಮೊದಲ ಬಾರಿ ಶಾಸಕರಾಗುವತ್ತ ತಮ್ಮ ದಾಪುಗಾಲನ್ನ ಇಡ್ತಾ ಇದ್ದಾರೆ ಬಿವಿ ನಾಯಕ್ ಗೆ ವರವಾಗಿದೆ ಎಂಎಲ್ಎ ವಿರುದ್ಧದ ಆಡಳಿತ ವಿರೋಧಿ ಅಲೆ ಹಾಗೆ ನಟ ಸುದೀಪ್ ಅವರ ಪ್ರಚಾರ ಈ ಬಾರಿ ಮಾನ್ವಿ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ನೇರ ಪೈಪೋಟಿಯನ್ನ ನಾವು ಎದುರು ನೋಡಬಹುದು ಜಿದ್ದಾಜಿದ್ದಿನ ಸಮರದಲ್ಲಿ ಬಿಜೆಪಿ ವಿರುದ್ಧ ಬಿವಿ ನಾಯಕ್ ಅವರು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಹಾಗಾಗಿ ಜೆಡಿಎಸ್ ಶಾಸಕರಾಗಿರುವ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ಮತದಾರರು ಶಾಕ್ ಅನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಬಿವಿ ನಾಯಕ್ ಅವರನ್ನ ಮಾನ್ವಿ ಕ್ಷೇತ್ರದ ಮತದಾರರು ಬೆಂಬಲಿಸಿದ್ದಾರೆ।